హలో అలే సిఎస్ స్ట్రైకర్స్ దేవిట్ ఫిల్లగె సృష్టి హీరో బ్యాట్ బ్యాటింగ్ బన్నే నెక్స్ట్ మ్యాచ్ ఇన్నొంద మ్యాచ్ ఇదే 6 ఓవర్ పంద్య నెక్స్ట్ మ్యాచ్ ఇదే బన్నే దేవిట్ ఇన్నొంద మ్యాచ్ ఇదే దేవిట్ ఓడ ಬರಬೇಕು ಬೇಗ ಸಾಕರ್ಸಿ ಇಲ್ಲಿವರೆಗೂ ಸಾಕರ್ಸಿದಿರಾ ಹಲೋ ಹಲೋ ಮಾತನಾಡಬಲ್ಲ ಸೇರ್ಪಡೆಗಳು ಆರಂಭಿಕ ಮೊದಲ ಓವರ್ ಸಿಆರ್ಕೆ ಭಾಗದಲ್ಲಿ ರಾಹುಲ್ ಬಹಳ ಶುತ್ತಮದಿಂದ ಸಿಆರ್ಕೆಯನ್ನು ಮಾಡ್ತಾ ಇದ್ದಾರೆ ಸಿಎಸ್ ಸೈಕಲ್ಸಿನ ಪರವಾಗಿ ಈ ಬಾರಿ ಸ್ಥಾನದ ಚೆಂಡು ತಲಮಲಕ ಸಪೋರ್ಟ್ ಮಾಡಿಕೊಂಡು ಲಾಂಗ್ ಆಫ್ ಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರಿಕೊಳ್ತದೆ ಆ ನಿಟ್ಟಿನಲ್ಲಿ ಸುರಸ್ಯ ಮೊದಲ ವಿಕೆಟ್ ಇವಾಗ ವಿಶ್ವಾಸ್ ರೂಪದಲ್ಲಿ ನೆಲೆಕೊಳ್ತಾ ಇದೆ ಬಹಳ ಸುತ್ತಮುತ್ತದ ಆಟವನ್ನು ಆಡಬಲ್ಲಂತ ಆಟಗಾರ ವಿಶ್ವಾಸ್ ಇವಾಗ ಶೂನ್ಯಕ್ಕೆ ನಿರ್ಗಮಿಸ್ತಾ ಇದ್ದಾರೆ ನೋಡಿ ಸೂಚನೆ ಕೊಡ್ತಾ ಇದ್ದಾವೆ ಆರು ಓವರ್ಗಳ ಪಂದ್ಯ ಎರಡು ಓವರ್ ಪವರ್ ಪ್ಲೇ ಇರ್ತದೆ 35+ ಓಟವನ್ನು 35+ ಏಜ್ ಆಗಿರ್ತಕ್ಕಂಥವರು ಎರಡು ಓವರ್ ಸಿಆರ್ಕೆಯನ್ನು ಮಾಡಲೇಬೇಕಾಗಿದೆ ಅದರಲ್ಲಿ ಮೊದಲ ಪವರ್ ಪ್ಲೇ ಓವರ್ನಲ್ಲಿ ಮೊದಲ ಎರಡು ಓವರ್ ಪವರ್ ಪ್ಲೇನಲ್ಲಿ ಒಂದು ಓವರ್ 35 ಏಜ್ ಪ್ಲಸ್ ಇರೋರು ಮಾಡಲೇಬೇಕು ಅನ್ನೋದಾಗಿ ನಾವು ಕೇಳಿ ತಿಳಿಸ್ತಾ ಇದ್ದೇವೆ ಹೊಸ ಬ್ಯಾಟ್ಸ್ಮನ್ ಸೃಷ್ಟಿಯ ಮಾಲಕರು ಲೋಕೇಶ್ ಸರ್ ಇವಾಗ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ ಹೊಸ ಬ್ಯಾಟ್ಸ್ಮನ್ ಲೋಕೇಶ್ ಸೈಕರಿ ಭಾಗದಲ್ಲಿ ಚೇತನ್ ಮತ್ತೆ ರಾಹುಲ್ ರಾಹುಲ್ ಎಸ್ತಂದ ಚೆಂಡು ಬಹಳ ಸುತ್ತಮುತ್ತ ಬೌಲರ್ಸ್ ಬೌಲರ್ಸ್ ಬಗಾಟವನ್ನು ಆಡಿದ್ರು ಲಾಂಗಾನ್ ಭಾಗದಲ್ಲಿ ಕ್ಷೇತ್ರರಕ್ಷಣೆ ಬಿಗು ಹೋಗ್ತಾ ಇದೆ ಕೇವಲ ಒಂದು ಓವರ್ದ ಪೂರೈಕೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ ತಂಡ ಮೊತ್ತ ಇವಾಗ ಒಂದು ಆರಂಭಿಕ ಮೊದಲ ಓವರ್ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ ಲಾಸ್ಟ್ ಬಾಲ್ ಬ್ಯಾನಿಂಗ್ ಮೊದಲ ಓವರ್ ಮುಂದುವರಿಕೆಯಲ್ಲಿದೆ ರಾಹುಲ್ ಎಸ್ ಆರ್ಕಿ ಭಾಗದಲ್ಲಿ ಇವಾಗ ಲೋಕೇಶ್ ಅವರು ಸೈಕರಿ ಭಾಗದಲ್ಲಿದ್ದಾರೆ ಅದೇ ಸೋಟವನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗಿದೆ ಸ್ವಿಚ್ ಔಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಓಟಗಳ ಅವಕಾಶಗಳು ಬರ್ತಾ ಇಲ್ಲ ಡಾಟ್ ಬಾಲ್ನ ಸೇರ್ಪಡೆಗಳು ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ ಮೊದಲ ಪವರ್ ಪ್ಲೇ ಓವರ್ನ ಮುಕ್ತಾಯಕ್ಕೆ ಕೇವಲ ಒಂದು ಓವರ್ದ ಪೂರೈಕೆಯನ್ನು ಮಾಡಿದ್ರು ಇವಾಗ ಎರಡನೇ ಓವರ್ ಸಾರಿಕೆ ಭಾಗದಲ್ಲಿ ಪವರ್ ಪ್ಲೇ ಓವರ್ನಲ್ಲಿ ಸಂಘಟಕರ ಮೇರೆಗೆ ಸೂಚನೆಯನ್ನು ಕೊಡ್ತಾ ಇದ್ದಾವೆ 35 ವಯಸ್ಸಿನವರು
ಓರ್ವರು ಪವರ್ ಪ್ಲೇ ಓವರ್ ಎಸ್ ಆರ್ ಕೆ ಮಾಡಲೇಬೇಕು ಅನ್ನೋದಾಗಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ಮೂರು ದಿನದ ಒಂದು ಕಿರಣ ಹಬ್ಬ, ಎರಡನೇ ದಿನ ಇವಾಗ ಬಾನಂಗಳಲ್ಲಿರ್ತಕ್ಕಂಥ ಸೂರ್ಯನ ಕಿರಣಗಳು ಸಂಪೂರ್ಣವಾಗಿ ಮರೆ ಮಾಚಿ ಹೋಗಿದೆ. ಪಂದ್ಯಾಟ ಕೂಡ ಮುಕ್ತಾಯವನ್ನು ಕಾಣುವಂತಹ ಹಂತದಲ್ಲಿದೆ. ಎರಡನೇ ಓವರ್ ಹೊಸ ಬೌಲರ್ ಸುನಿಲ್ ಸುನಿಲ್ ಎಸ್ಆರ್ ಭಾಗದಲ್ಲಿ ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ ಬಹಳ ಸುತ್ತಮುತ್ತಲು ನೋಡುತ್ತಾ ಚೇತನ್ ದಾಖಲಿಸಿದ್ರು. ಲಾಂಗ್ ಆನ್ ಭಾಗದಲ್ಲಿ ಸಾಕ್ತದೆ ಸಿವಾನ ಕ್ಯಾಚ್ ಇರಲಿ, ಬೌಂಡರಿಯ ಸೂಚನೆ ಬರ್ತದೆ. ಆ ನಿಟ್ಟಿನಲ್ಲಿ ಮೊದಲ ಬೌಂಡರಿಯಲ್ಲಿ ಸೃಷ್ಟಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತದೆ ತನ್ನ ಮತ್ತು ಫೈವ್ ಫೋರ್ ಆಸ್ ಫೋನ್ ವಿಕೆಟ್ ಸೃಷ್ಟಿ ಕ್ರಿಕೆಟರ್ಸ್. ಬಹಳಷ್ಟು ವ್ಯವಸ್ಥಿತವಾಗಿ ನಿನ್ನೆ ದಿನ ಬೆಳಗಿನ ಅವಧಿಯಲ್ಲಿ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಕ್ರೀಡಾ ಹಬ್ಬ ದೀಪವನ್ನು ಬೆಳಗುವುದರ ಮುಖಾಂತರವಾಗಿ ನಾವು ಒಂದು ಪಂದ್ಯಾಟವನ್ನು ಆರಂಭಿಸಿದ್ವಿ. ಎರಡನೇ ದಿನ ಮತ್ತೆ ಸಮಯ ಸರಿತಾ ಇದೆ, ಕತ್ತಲಾವರಿಸುವ ಸೂಚನೆಗಳು ನಡೀತಾ ಇದೆ. ಪಂದ್ಯಾಟ ಇವಾಗ ಸೃಷ್ಟಿ ಮತ್ತು ಸಿ ಎಸ್ ವಿರುದ್ಧವಾಗಿ ಮುಂದುವರಿಕೆಯಲ್ಲಿದೆ. ಆರಂಭಿಕ ಸೆಷನ್ ಮೊದಲ ಓವರ್ ಮುಕ್ತಾಯ, ಎರಡನೇ ಓವರ್ ಚಾಲ್ತಿಯಲ್ಲಿ. ಮೊದಲ ಚೆಂಡು ಬೌಂಡ್ರಿ, ಎರಡನೇ ಎಸೆತ ವೈಡ್ ಬಾಲ್ ಸೂಚನೆಗಳು, ಅಕ್ರಮ ಎಸೆತ. ಒಂದೂವರೆ ಹೆಚ್ಚುವರಿ ತಂಡ ಮತ್ತು ಆರು ಓವರ್ಗಳ ಪಂದ್ಯ, ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಸ್ವಿಚ್ ಏಟ್ ಮಾಡುವಂತ ಪ್ರಯತ್ನ ಮಾಡಿದ್ರು, ಸ್ವಲ್ಪ ಮಟ್ಟಿಗೆ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ವಿಕೆಟ್ ಕೀಪರ್ ರಾಹುಲ್ ಕ್ಷೇತ್ರರಕ್ಷಣ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಗಳು ಚಾಲ್ತಿಯ ಎರಡನೇ ಓವರ್ ಕೊನೆಯ ನಾಲ್ಕು ಎಸ್ ಇನ್ನು ಕೂಡ ಬಾಕಿ ಇದೆ. ಸುನಿಲ್ ಎಸ್ ಅಂತ ಮೂರನೇ ಬಾರಿ ಚೆಂಡು ತಲೆ ಮೂಲಕ ಕವರ್ಸ್ ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತವನ್ನ ಚೇತನ್ ದಾಖಲಿಸಿದ್ರು. ತನ್ನ ಮೂಲಕ ಎರಡೋಡ್ದ ಪೂರೈಕೆ, ಎರಡೋಡ್ದ ಹೆಚ್ಚುವರಿ ಆಗ್ತಾ ಇದೆ ತಂಡದ ಮತ್ತೆ. ಇವಾಗ ಎಂಟಕ್ಕೆ ತಲುಪ್ತದೆ. ಏಟ್ ರನ್ ಫಾಲೋಸ್ ಆಫ್ ಒನ್ ವಿಕೆಟ್ ಸೃಷ್ಟಿ ಕ್ರಿಕೆಟರ್ಸ್. ಹತ್ತು ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ಲೀಗ್ ಕಮ್ ನಾಕ್ಔಟ್ ಮಾದರಿಯ ಪಂದ್ಯಾಟ. ಮತ್ತೆ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನಗಳು ಫಸ್ಟ್ ವಿಭಾಗದಲ್ಲಿ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆಗಳು ಆರಂಭಿಕ ಮೊದಲ ಚೆಂಡಿನಲ್ಲಿ ವೈಡ್ ಬಾಲ್ ಬೌಂಡ್ರಿ ಅವಕಾಶ ಮಾಡಿಕೊಟ್ರು. ತದನಂತರ ವೈಡ್ ಬಾಲ್, ತದನಂತರ ಡಾಟೆಡ್ ಡೆಲಿವರಿ, ತದನಂತರ ಅವಳಿ ಹೊಡೆದ ಪೂರೈಕೆ, ತದನಂತರದ ಹೆಸರು ಡಾಟೆಡ್ ಡೆಲಿವರಿ. ಐದನೇ ಬಾರಿ ಎಸೆದ ಚೆಂಡು ಮತ್ತೆ ಶರವೇಗದ ಎಸೆತ ಇಲ್ಲಿ ದಾಂಡಿಗೆರೆನ ವಂಚಿಸ್ತಾ ಇದೆ. ಡಾಟೆಡ್ ಡೆಲಿವರಿ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಕೊನೆಯ ಒಂದಷ್ಟು ಮಾತ್ರ ಇವಾಗ ಎರಡನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಪವರ್ ಪ್ಲೇ ಕೊನೆಯ ಎಸೆತ. ಸುನಿಲ್ ಟು ಶರತ್, ಸಾರಿ ಚೇತನ್ ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಮಿಡಾನ್ ಭಾಗದಲ್ಲಿ ಸುಲಭದ ರನೌಟ್ ಬರೆ ಚೇತನ್ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಆರಂಭಿಕ ಸರದಿ ಎರಡು ವಿಕೆಟ್ಗಳು ಕೂಡ ವಿಶ್ವಾಸ್ ಮತ್ತು ಚೇತನ್ ರೂಪದಲ್ಲಿ ಇವಾಗ ಸೃಷ್ಟಿ ಆಟಗಾರರು ಕಳ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಎಂಟಕ್ಕೆ ಎರಡು. ಎಂಡ್ ಆಫ್ ಓವರ್ ನಂಬರ್ ಟೂ, ಎರಡು ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ ಇವಾಗ ಎಂಟೋಟಗಳು. ಎಲ್ಲ ಒಂದು ಪಂದ್ಯದ ಛಾಯಾಚಿತ್ರಣ ಈಗಾಗಲೇ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ಮಂದಿ ಏಕಕಾಲಕ್ಕೆ ಬಹಳಷ್ಟು ವೀಕ್ಷಣೆಯನ್ನು ಮಾಡಿದ್ದಾರೆ. ಆ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ನಾವು ಕೃತಜ್ಞತೆ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಜೊತೆಗಾಗಿ ಈ ಒಂದು ಪಂದ್ಯಾಕೂಟದ ಯಶಸ್ಸಿಗೆ ನಮ್ಮೊಂದಿಗೆ ಸಹಕರಿಸ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಕ್ರೀಡಾದಾನಿಗಳು, ಕ್ರೀಡಾಪಟುಗಳು, ಸ್ಥಳೀಯ ಊರಿನ ಹೃದಯ ಶ್ರೀಮಂತಿಗೆ ಕ್ರೀಡಾ ಪ್ರೇಕ್ಷಕರು ಎಲ್ಲರಿಗೂ ಕೂಡ ಸಂಸ್ಥೆ ಮುಖಾಂತರವಾಗಿ ನಾವು ಮತ್ತೊಮ್ಮೆ ಕೃತಜ್ಞತೆ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಹೊಸ ಬ್ಯಾಟ್ಸ್ಮನ್ ವಿನಯ್, ಹೊಸ ಬ್ಯಾಟ್ಸ್ಮನ್ ಎಂಟ್ರಿ ಆಗ್ತಾ ಇದೆ. ಬೌಲರ್ ನೇಮ್ ಕಾರ್ತಿಕ್ ಎಸ್ ಆರ್ ಭಾಗದಲ್ಲಿ. ಮೂರನೇ ಓವರ್ ಕಾರ್ತಿಕ್ ರನ್ನ ಪರಿಚಯಿಸುವಂತ ಪ್ರಯತ್ನ ಮಾಡ್ತಾ ಇದೆ ಸಿ ಎಸ್ ಕ್ರಿಕೆಟರ್ಸ್, ಸಿ ಎಸ್ ಸ್ಟ್ರೈಕರ್ಸ್. ಸುರಸ್ತಿ ವಿರುದ್ಧವಾಗಿ ಸಣ್ಣ ಆಟವನ್ನು ಮಾಡ್ತಾ ಟಾಸ್ ಕಾರ್ಯಕ್ರಮ ಜಯಿಸಿರ್ತಕ್ಕಂಥ ತಂಡ ಎಲೆಕ್ಟೆಡ್ ಟು ಬಾಲ್ ಫಸ್ಟ್ ಇಲೆವನ್ ನೀಡಿ ಬಹಳ ಸುತ್ತಮರಿದ ಸಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನಗಳು, ಗತಿ ಪರಿವರ್ತನೆ ಆಗ್ತಾ ಇದೆ. ಕವರ್ಸ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ವಿನಯ್ ಮಾಡಿದ್ರು. ವಿನಯ್ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಒಂಬತ್ತು. ಟೆನಿಸ್ ಕ್ರಿಕೆಟಿನ ಕ್ರೀಡಾಪಟುಗಳಿಗೆ ಒಂದಷ್ಟು ಸಿಹಿ ಸುದ್ದಿ. ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಇದೇ ಲೋಕೇಶ್ವರ್ ಒಂದು ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಒಂದು ಕೋಟಿ ರೂಪಾಯಿ ಬಜೆಟ್ನ ಕ್ರಿಕೆಟ್ ಪಂದ್ಯಾಕೂಟ ನೈಸ್ ಅಂಕಣದಲ್ಲಿ ಸಾಗಲಿಕ್ಕಿದೆ.
ಈಗಾಗಲೇ ಒಂದು ಪಂದ್ಯಾರ್ಥ ಎಲ್ಲ ಕ್ಷಣ ಕ್ಷಣದ ಮಾಹಿತಿಗಳು ತಮ್ಮೆಲ್ಲರಿಗೂ ಕೂಡ ಲಭಿಸ್ತಾ ಇದೆ. ಹಾಗಾಗಿ ಆ ಪಂದ್ಯಾಟಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು, ಟೂರ್ನಮೆಂಟ್ ಅನ್ನ ಯಶಸ್ವಿಗೊಳಿಸಿಕೊಡ್ಬೇಕು, ತಾವು ಬನ್ನಿ ತಮ್ಮವರನ್ನು ಕರೆ ತನ್ನಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಐ ಪಿ ಎಲ್ ಮಾದರಿ ಒಂದು ಪಂದ್ಯಾಟ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ 1 ಕೋಟಿ ರೂಪಾಯಿ ಬಜೆಟ್ನ ಕ್ರಿಕೆಟ್ ಪಂದ್ಯಕೂಟಕ್ಕೆ ಮತ್ತೊಂದು ವೇದಿಕೆ ಸಿದ್ಧತೆಯನ್ನು ಕಂಡುಕೊಳ್ತಾ ಇದೆ. ಯೂಟ್ಯೂಬ್ ಮುಖಾಂತರವಾಗಿ ಕೂಡ ನೇರ ಪ್ರಸಾರ ಸಾಗಿ ಹೋಗ್ಲಿಕ್ಕಿದೆ. ಈ ಬಾರಿ ಸಂದ ಚೆಂಡು ತನ್ನ ಮೂಲಕ ಸುಲಭದ ರನೌಟ್ ಅವಕಾಶಗಳು. ರನೌಟ್ ಇವಾಗ ಉದರ ಆಘಾತವನ್ನು ಕಾಣ್ತಾ ಇದೆ, ವಿನಾಯಿ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 3 ವಿಕೆಟ್ಸ್ ಅನ್ನು ಕಂಡುಕೊಳ್ತಾ ಇದೆ ಸೃಷ್ಟಿ. ದಾಂಡಿಗತ್ವದಲ್ಲಿ ಇವತ್ತಿನ ದಿನ ಬ್ಯಾಕ್ ಟು ಬ್ಯಾಕ್ ವೈಫಲ್ಯತೆಯನ್ನು ಕಾಣ್ತಾ ಇರ್ತಕ್ಕಂಥ ಸೃಷ್ಟಿ ಆಟಗಾರರು ಈ ಹಂತದಲ್ಲಿ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತು. ಮತ್ತೆ ಹೊಸ ಆಟಗಾರ ವಿಜಯ್ ಬೋರ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ನಡುಸರದಿ ಆಟಗಾರ ಕೆಲವೊಂದು ಹಂತದಲ್ಲಿ ದಾಂಡಿಗತ್ವದಲ್ಲಿ ಬಿರುಸಿನ ಸಿಕ್ಸರ್ ಬೌಂಡರಿಯನ್ನು ಕಾಣಬಲ್ಲಂತ ಆಟಗಾರ, ಸಿಕ್ಸರ್ ಬೌಂಡರಿಯನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಸೃಷ್ಟಿಯ ನಡುಸರದಿ ಆಟಗಾರ ಅದೇ ಸೋಟವನ್ನು ದಾಖಲಿಸ್ತಾರೆ. ಕಾದ್ ನೋಡಬೇಕಾಗಿದೆ. ಹಂತ ಹಂತವಾಗಿ ಸಮಯ ಸರಿತಾ ಇದ್ದಾಗೆ ಕತ್ತಲಾವಿಲಿಸುವಂತ ಸೂಚನೆಗಳು ಬರ್ತಾ ಇದೆ. ದಿನದ ಬಹುಶಃ ಕೊನೆಯ ಪಂದ್ಯ ಇವಾಗ 6-6 ಪಂದ್ಯವಾಗಿ ಸಾಗಲಿಕ್ಕಿದೆ. ಈ ಬಾರಿ ಸಂದ ಚೆಂಡು ಲೋಕೇಶ್ ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ ಇವಾಗ ಮೊದಲ ದಶಕದ ಪೂರೈಕೆಯನ್ನು ಮಾಡ್ತಾ ಇದೆ. 10-3 10 ಫಾರ್ ಆಸ್ ಆಫ್ 3 ವಿಕೆಟ್ ಸೃಷ್ಟಿ ಕ್ರಿಕೆಟರ್ಸ್. ಐದನೇ ಬಾರಿ ಮತ್ತೆ ಕಾರ್ತಿಕ್ ಕಾರ್ತಿಕ್ ಎಸ್ತಂದ ಚೆಂಡು ಗೂಟಗಳ ಹಿಂಭಾಗದಲ್ಲಿ ಕ್ಯಾಚ್ ಪಡೆಯುವಂತ ಪ್ರಯತ್ನಗಳು. ತನ್ನ ಮೂಲಕ ವಿಜಯ್ ಬೋರ್ ರನೌಟ್ ಮುಖಾಂತರವಾಗಿ ಸೃಷ್ಟಿ 5ನೇ ವಿಕೆಟ್ ಸೆಳಕೊಳ್ತಾ ಇದೆ. ಆಘಾತಕ್ಕೆ ಒಳಗಾಗ್ತಾ ಇದೆ, ಸರಿ 4ನೇ ವಿಕೆಟ್ ಸೆಳಕೊಳ್ತಾ ಇದೆ ಸೃಷ್ಟಿ. ಆರಂಭಿಕ ಹಂತದಲ್ಲಿ ವಿಶ್ವಾಸ್, ತದನಂತರ ಚೇತನ್, ತದನಂತರ ವಿನಯ್, ಇವಾಗ ವಿಜಯ್ ಬೋರ. ಈ ರೀತಿಯಾಗಿ 4 ವಿಕೆಟ್ಸ್ಗಳ ಆಘಾತವನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ಮತ್ತೋರ್ವ ಹೊಸ ಆಟಗಾರ ಹರ್ಷ, ಎಡಗೈ ಆಟಗಾರ, ಲೆಫ್ಟಿ ಆಟಗಾರ, ನಡು ಸಾರದಿಯ ಮತ್ತೋರ್ವ ಆಪತ್ಕಾಲದ ಮಂಟ ಹರ್ಷ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ಸೋಟವನ್ನ ಇವಾಗ ಲೋಕೇಶ್ ಅಣ್ಣ ಮತ್ತು ಹರ್ಷರವರು ಜೊತೆಯಾಗಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಸೃಷ್ಟಿಗೆ ಆದಷ್ಟು ಪಾರ್ಟ್ನರ್ಶಿಪ್ ಆಟವನ್ನು ಒದಗಿಸಿ ಕೊಡ್ತಾರೆ. ಕಾದಿ ನೋಡಬೇಕಾಗಿದೆ. ಕೇವಲ 2 ಔಟ್ಗಳಿಗೆ ಮಾತ್ರ ಇಲ್ಲಿ 3ನೇ ಓವರ್ನಲ್ಲಿ ಕಾರ್ತಿಕ್ ಅವಕಾಶ ನೀಡಿದ್ರು. ರನೌಟ್ ರೂಪದಲ್ಲಿ 2 ವಿಕೆಟ್ಸ್ಗಳು ಈ ಓವರ್ನಲ್ಲಿ ಕೆಳಕೊಳ್ಳುತ್ತಾ ಇದೆ. ಇವಾಗ ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. ಅದೇ ಸೋಟವನ್ನು ದಾಖಲಿಸ್ತಾರೆ. ಕಾದು ನೋಡಬೇಕಾಗಿದೆ. ಸಾಯ್ಕರಿ ಭಾಗದಲ್ಲಿ ಲೆಫ್ಟಿ ಆಟಗಾರ, ಹೊಸ ಆಟಗಾರ, ಅನುಭವಿ ಆಟಗಾರರು ಹರ್ಷ. ಅಂತಿಮ ಹಸ್ತಕ್ಕಾಗಿ ಇವಾಗ ಕಾರ್ತಿಕ್ ಟು ಹರ್ಷ. ಹೋದಾರಿ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನ. ತನ್ನ ಮೂಲಕ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಹರ್ಷ ಬಹಳಷ್ಟು ಹೊಡೆತವನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಎಡವೈಕೆಯನ್ನು ಕಾಣ್ತಾ ಇದೆ. ಹರ್ಷ ಅದೃಷ್ಟ ಕೈ ಹಿಡಿತಾ ಇದೆ ಇಲ್ಲಿ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಇವಾಗ 1 ವರ್ಷದ ಪೂರ್ವಕ್ಕೆ ಕೂಡ ತಂಡದ ಮೊತ್ತ 11. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬೀಸುವಂತ ಪ್ರಯತ್ನ ಮಾಡಿದ್ರು.
ಹರ್ಷ ಒಂದು ದೊಡ್ಡ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ತನ್ನ ಮತ್ತೆ ಇವಾಗ 12ಕ್ಕೆ ತಲುಪ್ತಾ ಇದೆ. ಎಲ್ಲ ಕ್ರೀಡಾಪಟುಗಳು ಕ್ರೀಡಾ ಪ್ರೇಕ್ಷಕರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನು ಕೊಡ್ತಾ ಇದ್ದಾವೆ. ಇದೇ ಅಂಕಣದಲ್ಲಿ ಆಡಿರ್ತಕ್ಕಂಥವ್ರು ಆಟಗಾರರು ನಮ್ಮ ಬಿನ್ಮಂಗಳದ ರಾಜೂರವರ ಒಂದು ಮದುವೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ನಾವು ಸ್ವಾಗತಿಸ್ತಾ ಇದ್ದಾವೆ. ಎಲ್ಲರೂ ಬರಬೇಕು ಅನ್ನೋದಾಗಿ ಕೂಡ ನಮ್ಮ ರಾಜು ಮತ್ತು ನಮ್ಮ ಶಿವರಾಜನನ್ನು ಅವ್ರು ಕೇಳಿಕೊಳ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಇವತ್ತಿನ ದಿನ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋದಾಗಿ ಇವಾಗ ನಾವು ಕೇಳಿಕೊಳ್ತಾ ಇದ್ದಾವೆ. ಈ ಬಾರಿ ಎಸೆದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಚೆಲ್ತಾ ಇದೆ. ಮಿಡಾಫ್ ವಿಭಾಗದಲ್ಲಿ ಒಂದು ಹೊಡೆದ ಪೂರೈಕೆ, ಎರಡನೇ ಹೊಡೆದ ಪೂರೈಕೆ ಕೂಡ ತಂಡದ ಮತ್ತೆ ಇವಾಗ 14ಕ್ಕೆ ತಲುಪ್ತಾ ಇದೆ. ಸೃಷ್ಟಿಯ ಪರವಾಗಿ ನಡೆಸರಿದ ಆಟಗಾರರು ಲೋಕೇಶ್ ಮತ್ತು ಹರ್ಷ ಇವಾಗ ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಚಾಲ್ತಿ 4ನೇ ಓವರ್ 4 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ರಾಹುಲ್ ಎಸೆದ ಚೆಂಡು ಯಾರ್ ಕೇರ್ ಮಾಡುವಂತ ಪ್ರಯತ್ನಗಳು, ಬೋಲ್ಡ್ ಔಟಿನ ರೂಪದಲ್ಲಿ ವಿಕೆಟ್ ಕಬಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಹುಲ್. ಡಾಟ್ ಬಾಲ್ ನ ಸೇರ್ಪಡೆಗಳು, ಕೊನೆಯ 3 ಎಸೆತ ಬಾಕಿ ಉಳಿತಾ ಇದೆ. ಅದೇ ಸೋಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ರಾಹುಲ್ ಎಸೆದ ಚೆಂಡು ಓಟಲ್ಲಿ ಮತ್ತೆ ಅವಕಾಶಗಳು ಬರ್ತಾರೆ. ಡಾಟ್ ಬಾಲ್ ನ ಸೇರ್ಪಡೆಗಳು, ಡಾಟೆಡ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಬಹಳ ಸುತ್ತಮುತ್ತಲಿನ ಎಸೆಗಾರಿಕೆ ಆರಂಭಿಕ ಮೊದಲ ಪವರ್ ಪ್ಲೇ ಓವರ್ನಲ್ಲಿ ಬ್ರೇಕ್ ಥ್ರೂ ಅನ್ನು ಕೊಟ್ಟಿರ್ತಕ್ಕಂಥ ಎಸೆತಗಾರ ರಾಹುಲ್ ಇವಾಗ 4ನೇ ಓವರ್ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಮುಂದುವರಿಕೆಯಲ್ಲಿ ಬಹಳ ಸುತ್ತಮುತ್ತಲಿನ ಎಸೆಗಾರಿಕೆ ಮಾಡ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ಬೇಯಿಸುವಂತ ಪ್ರಯತ್ನ ಮಾಡಿದ್ರು. ಮಿಡ್ ವಿಕೆಟ್ ಭಾಗದಲ್ಲಿ ಒಂದೋಡ್ದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಒಂದೋಡ್ದ ಹೆಚ್ಚುವರಿ ಆಗ್ತಾ ಇದೆ, ಒಂದೋಡ್ದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ತಣ ಮತ್ತೆ ಇವಾಗ 15 ರನ್ಸ್. ಚಾಲ್ತಿ 4ನೇ ಓವರ್ ಲಾಸ್ಟ್ ಬಾಲ್ ಕೊನೆ ಸಭಾಕ್ಕೆ ಉಳಿತಾ ಇದೆ. ಲೆಫ್ಟಿ ಆಟಗಾರ ಇವಾಗ ಯಾವುದು ಅಂತಲೂ ಕೂಡ ಸೃಷ್ಟಿಗೆ ಒಂದು ರೀತಿಯಾಗಿರ್ತಕ್ಕಂಥ ಬಿರುಸಿನ ಸಿಕ್ಸರ್ ಬೌಂಡ್ರಿಯನ್ನು ದಾಖಲಿಸಿ ಕೊಡಬಲ್ಲಂಥವ್ರು ಆಟಗಾರ ಹರ್ಷ. ಜವಾಬ್ದಾರಿಯುತ ಇನ್ನಿಂಗ್ಸನ್ನು ಕಟ್ಟಬಲ್ಲಂಥ ಸಾಮರ್ಥ್ಯದವರು ಆಟಗಾರ. ಸೃಷ್ಟಿಯ ನಡುಸರದ ಆಪತ್ಕಾಲದ ಬಂಟ, ಆಪತ್ತಿನಲ್ಲಿ ತಂಡವನ್ನು ಬಹಳಷ್ಟು ಬಾರಿ ಮೇಲೆತ್ತಿರ್ತಕ್ಕಂಥ ಕೀರ್ತಿ ಇವರದ್ದು. ಬೇಯಿಸುವ ಪ್ರಯತ್ನ ಮಾಡಿ ದಾಣ ಬಿಟ್ಟು ಪಾಡ ಮೇಲೆ ಬಡಿತಾ ಇದೆ. ಓಟಲ್ ಅವಕಾಶಗಳು ಬರ್ತಾರೆ. ಡಾಟ್ ಔಟ್ ಡೆಲಿವರಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 4 ಓವರ್ನ ಮುಕ್ತಾಯಕ್ಕೆ 4 ವಿಕೆಟ್ಗಳ ನಷ್ಟಕ್ಕೆ ತಂಡ ಮೊತ್ತ ಕೇವಲ 15 ಓಟದ ಪೂರೈಕೆ ಆಗ್ತಾ ಇದೆ. ಕೊನೆಯ ಮತ್ತೆ ಕಾರ್ತಿಕ್ ಎಸೆಗಾರಿಕೆ ಭಾಗದಲ್ಲಿ 5ನೇ ಓವರ್ ಮುಂದುವರಿಕೆಯಲ್ಲಿದೆ. ಈ ಬಾರಿ ಎಸೆದಂತ ಚೆಂಡು ತನ್ನ ಮೂಲಕ ಪುಲ್ ಮಾಡುವಂತ ಪ್ರಯತ್ನಗಳು. ಲಾಂಗ್ ಆನ್ ಭಾಗದಲ್ಲಿ 1 ಓಟದ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಕೊನೆಯ ಹಂತದ 11 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇದೇ ರೀತಿಯ ಒಂದು ಜೊತೆ ಆಟ ಮುಂದುವರಿಕೆಯನ್ನು ಕಂಡ್ರೆ 25-30+ ಓಟವನ್ನು ದಾಖಲಿಸಬಹುದಾಗಿ. ಒಂದೆರಡು ಸಿಕ್ಸರ್ಗಳು ಬಂದರೆ ಸೃಷ್ಟಿಗೆ ಒಂದು ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗಲಿಕ್ಕಿದೆ. ಲೆಫ್ಟಿ ಆಟಗಾರ ಗಾಳಿಯ ಪರಿಪೂರ್ಣ ಲಾಭವನ್ನು ಪಡೆಯಬಲ್ಲಂಥ ಪರ್ಫೆಕ್ಟ್ ನೈಜ ಕ್ರಿಕೆಟಿನ ಹೊಡೆತಗಳು ಇವಾಗ ದಾಖಲಿಸಿದರೆ ಸಿಕ್ಸರ್ ಬೌಂಡ್ರಿಗಳು ಕಾಣಬಹುದಾಗಿದೆ. ನಡುವೆ ಕಾರ್ತಿಕ್ ಎಡ್ನ ಬಾರಿ, ಕಾರ್ತಿಕ್ ಎಸೆದ ಚೆಂಡು ಲೋವರ್ ಫುಲ್ ಟಾಸ್ ಮಾಡುವಂಥ ಪ್ರಯತ್ನಗಳು. ಶರ್ಮಾ ಒಂದೊಡ್ದ ಪೂರೈಕೆಯನ್ನು ಮಾಡಿದರು. ಒಂದೊಡ್ದ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ವ್ಯವಸ್ಥಿತ ಪಂದ್ಯಕೂಟ. ಶ್ರೀಕಾಂತ್ ಶರ್ಮಾ ಮತ್ತು ಜಾವಗಲ್ ಮಂಜುನಾಥರವರೊಂದು ಸಾರಥ್ಯದಲ್ಲಿ ಬಹಳಷ್ಟು ಮಂದಿ ಸಂಘಟಕರು ಇದಕ್ಕಾಗಿಯೇ ಒಂದಷ್ಟು ಹೋರಾಟವನ್ನು ಮಾಡಿದ್ದಾರೆ. ಆ ಸಂಘಟಕರು ಹೆಚ್ಚು ಕಮ್ಮಿ 4ರಿಂದ 5 ತಿಂಗಳ ಹಗಲು ರಾತ್ರಿ ಒಂದು ಪರಿಶ್ರಮದ ಕನಸಿನ ಒಂದು ಪಂದ್ಯಕೂಟ ನನಸಿನ ಹಂತಕ್ಕೆ ಒಂದು ಸಾರ್ಥಕತೆ ಇತಿಹಾಸವನ್ನು ನಿರ್ಮಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಸೀಸನ್ 2 APL ಪಂದ್ಯಕೂಟ ಬಹಳ ಸುತ್ತಮುತ್ತ ನೋಡುತ್ತೆ. ಲೋಕೇಶ್ ಮತ್ತು ಸ್ಕ್ವಾಲಕ್ ಭಾಗದಲ್ಲಿ ಒಂದೊಡ್ದ ಪೂರೈಕೆ ಮಾಡಿದರು. ಒಂದೊಡ್ದ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮತ್ತು ಇವಾಗ 18ಕ್ಕೆ ತಲುಪ್ತಾ ಇದೆ. ಮತ್ತೆ ಕಾರ್ತಿಕ್ 4ನೇ ಬಾರಿ, ಈ ಬಾರಿ ಅಸಂತ ಚೆಂಡು ತನ್ನ ಮೂಲಕ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಾರಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರಿಕೊಳ್ತದೆ. ಕಾರ್ತಿಕರಿಗೆ ಯಶಸ್ಸು, ಸೃಷ್ಟಿಗೆ ಆಪತ್ತು. ಆ ನಿಟ್ಟಿನಲ್ಲಿ ಹರ್ಷನ ವಿಕೆಟ್ ನಲ್ಲಿ ಕೊಳ್ತಾ ಇದೆ.
ಐದನೇ ವಿಕೆಟ್ ಸಲ ಕಳ್ಕೊಳ್ತದೆ ಸೃಷ್ಟಿ. ಹದಿನೆಂಟಕ್ಕೆ ಹೊಸ ಬ್ಯಾಟ್ಸ್ಮನ್ ನಾಣಿ ಈ ಹಂತದಲ್ಲಿ ಅಂಕಣಕ್ಕೆ ಕೂಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರ್ತಿಕ್ ಎಸ್ ಎಂದ ಚೆಂಡು ತೀರಾ ಕೆಳಮಟ್ಟದಲ್ಲಿ ಬರ್ತಾ ಇದೆ. ಚೆಂಡು ದಾಂಡವಿನ ಸಂಪರ್ಕ ನಡೀತಾ ಇಲ್ಲ, ಮಿಲನಗಳು ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಚುಕ್ಕಿ ಎಸೆತ ಅಂಕಿ ಅಂಶ ಪಟ್ಟಣ ಸೇರಿಕೊಳ್ತಾ ಇದೆ. ಕೊನೆಯ ಎಸೆತ ಐದನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಈ ಬಾರಿ ಎಸೆದ ಚೆಂಡು ಬಿರುಸಿನ ಹೊಡೆತ ಮೇಟ್ ವಿಕೆಟ್ ಸಿಮಾನ್ ಕ್ಯಾಚಿನಲ್ಲಿ, ಬಹಳಷ್ಟು ಬಿರುಸಿನ ಹೊಡೆತ ಕಳಿಸಿದ್ರು ಸಿಮಾನ್ ಕ್ಯಾಚಿನಲ್ಲಿ. ಬೌಂಡ್ರಿ ಅಟ್ಟಿಸುವಂತ ಪ್ರಯತ್ನಗಳು ಯಶಸ್ಸಿನಲ್ಲಿ ಸಾಕ್ತಾ ಇದೆ. ಆ ನಿಟ್ಟಿನಲ್ಲಿ ಎರಡು ಹೊಡೆದ ಪೂರೈಕೆ ಐದು ಓವರ್ನ ಮುಕ್ತಾಯ ಆಗಿದೆ. ನಮ್ಮ ಇಪ್ಪತ್ತು ಕೊನೆಯ ಆರು ಓವರ್ ಕೊನೆಯ ಆರು ಎಸ್ಸವಾಕಿ ಉಳಿತಾ ಇದೆ. ಆರನೇ ಓವರ್ ಮತ್ತೆ ಮುಂದುವರಿಕೆ ಕಾಣಬೇಕು. ಸಂಘಟಕರು ದಯವಿಟ್ಟು ಅಲ್ಲಿ ಬಾಲ್ನ ವ್ಯವಸ್ಥೆ ಮಾಡಬೇಕು. ವ್ಯವಸ್ಥಾಪಕರು, ಸಂಘಟಕರು, ಕನ್ವೀನರ್ಸ್, ಆರ್ಗನೈಸರ್ಸ್, ಸಂಘಟಕರು ದಯವಿಟ್ಟು ಚೆಂಡಿನ ವ್ಯವಸ್ಥೆಯನ್ನು ಮಾಡಿ ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ಲಾಸ್ಟ್ ಓವರ್ ಆದ್ಯಾವ ಎಸ್ಸಿಯನ್ನು ಬಳಸ್ತಾ ನೋಡಬೇಕಾಗಿದೆ. ಸಿ ಎಸ್ ಸ್ಟ್ರೈಕರ್ಸ್ ಹತ್ತು ತಂಡಗಳು ಭಾಗವಹಿಸಿರ್ತಕ್ಕಂಥ ಲೈಕ್ ಕ್ಯಾಂಪ್ ನಾಕೌಟ್ ಮಾದರಿ ಪಂದ್ಯ, ನಾಕೌಟ್ ರೂಪದ ಪಂದ್ಯಗಳು ನಾಳೆ ದಿನ ಆರಂಭವನ್ನು ಕಾಣಬೇಕಾಗಿದೆ. ಲೀಗ್ ಹಂತದ ಪಂದ್ಯಗಳು ಮುಕ್ತಾಯವನ್ನು ಕಾಣ್ತಾ ಇದ್ದ ಹಾಗೆ ಒಂದು ರೀತಿಗೆ ಐ ಪಿ ಎಲ್ ಮಾದರಿಯಲ್ಲಿ ಆರಂಭಿಕ ಹಂತದಲ್ಲಿ ಕ್ವಾಲಿಫೈಯರ್ ಒನ್ ಪಂದ್ಯ ನಾಳೆ ದಿನ ಆರಂಭವನ್ನು ಕಂಡುಕೊಳ್ತದೆ. ತದನಂತರ ಎಲಿಮಿನೇಟರ್ ಪಂದ್ಯಾಟ, ತದನಂತರ ಕ್ವಾಲಿಫೈ ಟೂ, ತದನಂತರ ಫೈನಲ್ ಪಂದ್ಯಾಟ, ಟೂರ್ನಮೆಂಟಿನ ಕೊನೆಯ ಕಟ್ಟ ಕಡೆಯ ಪಂದ್ಯಾಟ ಸಾಗಿ ಹೋಗ್ತದೆ. ತದನಂತರ ಅತಿಥಿ ಅಭ್ಯಾಗಣ್ಯತರ ಉಪಸ್ಥಿತಿಯಲ್ಲಿ ವೇದಿಕೆ ಮೇಲ್ಭಾಗದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ. ರಾಜೇಶ್ ಸಂತ ಮೊದಲ ಚೆಂಡು ಬಹಳ ಸುತ್ತಮುತ್ತ ಹೊಡೆತವನ್ನು ನಾಣಿ ದಾಖಲಿಸಿದ್ರು. ಡೀಪ್ ಕವರ್ಸ್ ಭಾಗದಲ್ಲಿ ಒಂದೊಡ್ಡ ಪೂರೈಕೆ, ಎರಡೊಡ್ಡ ಪೂರೈಕೆ ಕೂಡ ಎರಡೊಡ್ಡ ಹೆಚ್ಚುವರಿ. ತಂಡದ ಮೊತ್ತ ಇಪ್ಪತ್ತ ಎರಡಕ್ಕೆ ತಲುಪ್ತಾ ಇದೆ. 22 ರನ್ಸ್ ತಂಡದ ಮೊತ್ತ 22. ತಣಮತ 23. ಒಂದೆಡೆ ಇವತ್ತಿನ ಪಂದ್ಯಗಳ ಮುಕ್ತಾಯವನ್ನು ಕಾಣ್ತಾ ಇದ್ದ ಹಾಗೆ ಕ್ರಿಕೆಟಿನ ಮತ್ತೊಂದು ಜಾತ್ರೆ, ಮತ್ತೊಂದು ಕಲರವ, ಮತ್ತೊಂದು ಹಂಗಾಮ, ಮತ್ತೊಂದು ಫೆಸ್ಟಿವಲ್ ಐ ಪಿ ಎಲ್ ಕ್ರಿಕೆಟ್ ಬೂಥ ಇವತ್ತಿನ ದಿನ ಆರಂಭವನ್ನು ಕಂಡುಕೊಳ್ಳಿಕ್ಕಿದೆ. ಆರಂಭಿಕ ಮೊದಲ ಪಂದ್ಯ ಸಿ ಎಸ್ ಕೆ ವಿರುದ್ಧವಾಗಿ ಕೆ ಕೆ ಆರ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಪಂದ್ಯಾಟವನ್ನು ಆಡ್ತಾರೆ. ಬಹುಶಃ ಇವತ್ತಿನ ದಿನದ ಕೆಲವೊಂದು ಕ್ರೀಡಾಪಟುಗಳು, ಕ್ರೀಡಾಸಕ್ತರು ಮನೆ ಮಠವನ್ನು ಮಾಡಿಕೊಳ್ತಾರೆ, ಇನ್ನು ಕೆಲವರು ಮನೆ ಮಠವನ್ನು ಮಾರಿಕೊಳ್ತಾರೆ. ಆ ರೀತಿಯ ಒಂದು ಕ್ರೀಡಾ ಹಬ್ಬ ಐ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಿದೆ ಇವತ್ತಿನ ದಿನ. ಒಟ್ಟಾರೆ ಕ್ರಿಕೆಟ್ ಪ್ರಿಯಕರಿಗೆ ದಿನದಿಂದ ದಿನಕ್ಕೆ ಕ್ರಿಕೆಟಿನ ಮೇಲೆ ಬಹಳಷ್ಟು ಆಸಕ್ತಿ ಆಗ್ತಾ ಇದೆ. ಯಾಕಂತೇಳಿದ್ರೆ ಒಂದೆಡೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾಟಗಳು ಬಹಳಷ್ಟು ಮೆರುಗನ್ನು ಕಂಡುಕೊಳ್ತದೆ, ಇನ್ನೊಂದೆಡೆ ಗ್ರಾಮೀಣ ಕ್ರೀಡಾಗಿ ಕೂಡ ಇವಾಗ ಯಥೇಷ್ಟು ಜನಪ್ರಿಯನ ಕಂಡುಕೊಳ್ತಾ ಇದೆ. ಕ್ರಿಕೆಟ್ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಜನಮನ್ನಣೆಯನ್ನು ಗಳಿಸಿಕೊಳ್ತಾ ಇದೆ ಕ್ರಿಕೆಟ್ ಪಂದ್ಯಾಕೂಟ. ಈ ಬಾರಿ ಸಂದ ಚೆಂಡು ಲೋಕೇಶ್ ಬಹಳ ಸುತ್ತಮುತ್ತಿಂದ ಹೊಡೆತವನ್ನು ಆಕರಿಸಿದ್ರು. ಸಲವಾದ ಕ್ಯಾಚ್ ಅವಕಾಶಗಳು ಕೈ ಚೆಲ್ಲಿಕೊಂಡ್ರು. ಒಂದರ ಬದಲು ಎರಡರದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 27. ರನ್ಔಟ್ ರೂಪದಲ್ಲಿ ಮತ್ತೆ ಉದರಾಘಾತವನ್ನು ಕಾಣ್ತಾ ಇದೆ. ಓವರ್ ಮುಕ್ತಾಯ ಆರು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 27. ಮಾಧ್ಯ ಕ್ರಮಕದಲ್ಲಿ ಸ್ವಲ್ಪ ಮಟ್ಟಿಗೆ ಬಹಳ ಸುತ್ತಮರ್ತಿ ಒಂದು ಆಟವನ್ನಾಡಿರ್ತಕ್ಕಂಥ ಲೋಕೇಶ್ ಕೊನೆಯ ರನ್ಔಟ್ ರೂಪದಲ್ಲಿ ಉದರಾಘಾತವನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಆರಂಭಿಕ ಸೆಷನ್ ಮುಕ್ತಾಯ ಕೂಡ. ಇವಾಗ ಎರಡನೇ ಹಂತದಲ್ಲಿ ಸಿ ಎಸ್ ಸ್ಟ್ರೈಕರ್ಸ್ ಆಟಗಾರರು 28 ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಅದು ಯಾವ ರೀತಿಯಾಗಿ ಚೇಸ್ ಮಾಡ್ತಾರೆ ಕಾದಿ ನೋಡಬೇಕಾಗಿದೆ.
ದಯವಿಟ್ಟು ಓಪನರ್ಸ್ ಕಣಕಳಿಬೇಕು. ಸೃಷ್ಟಿ ಆಟಗಾರರು ಕ್ಷೇತ್ರ ರಕ್ಷಣೆ ಸಂಘಟಿಸಿಕೊಳ್ಬೇಕು. ಯಾವುದೇ ರೀತಿಯ ಬ್ಯಾಡ್ ಲೈಟ್ ಅಪ್ ಇಲ್ಲಿರುತ್ತೆ, ದಯವಿಟ್ಟು ಗಮನಿಸ್ಕೊಳ್ಳಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ ಕೇಳಿಕೊಳ್ತಾ. ಯಾವುದೇ ರೀತಿ ಒಂದು ಕಪ್ಪು ಚುಕ್ಕೆ ಬರದೇ ಇರೋ ಹಾಗೆ ನಮ್ಮ ಎ ಪಿ ಎಲ್ ಪಂದ್ಯ ಸಾಕಬೇಕಾಗಿದೆ. ನಿಮ್ಮೆಲ್ಲರೂ ಒಂದು ಸಹಕಾರ ಪ್ರೋತ್ಸಾಹ ನಿನ್ನೆಯಿಂದಲೂ ಕೂಡ ನೀಡಿದ್ದೀರಾ, ಇನ್ನೂ ಕೂಡ ನಮಗೆ ಅಗತ್ಯವಾಗಿದೆ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಪಂದ್ಯಾಟವನ್ನು ಮತ್ತೆ ಮುಂದುವರಿಸಿ ಅನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ. ಆರಂಭಿಕ ಮೊದಲ ಓವರ್ ಅಷ್ಟೇ, ಅದಕ್ಕೆ ಪಕ್ಕದಲ್ಲಿ ವಿಶ್ವಾಸರನ್ನು ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದೆ ಸೃಷ್ಟಿ. 36 ಸೆತ 28 ಅವಶ್ಯಕತೆ ಇದೆ ಸಿ ಎಸ್ ಸ್ಟ್ರೈಕರ್ಸ್ಗೆ. ಆರಂಭಿಕ ಆಟಗಾರರು ಅಂಕ 8 ಪಡಿತಾ ಇದ್ದಾರೆ ಆಕಾಶ್ ಮತ್ತು ಮಹೇಶ. ದಯವಿಟ್ಟು ಅಲ್ಲಿ ಪಂದ್ಯವನ್ನು ಪ್ರಾರಂಭಿಸಬೇಕು. ದಿನದ ಇನ್ನೂ ಕೂಡ ಒಂದು ಪಂದ್ಯ ಬಾಕಿ ಉಳಿತಾ ಇದೆ, ಅದನ್ನು ಆಡಿಸುವಂತ ಒಂದು ಚಿಂತನೆಯನ್ನು ಕೂಡ ನಮ್ಮ ಸಂಘಟಕರು ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಸಹಕರಿಸಲೇಬೇಕಾಗಿದೆ. 36-28 ವಿಕೆಟ್ ಟೇಕಿಂಗ್ ಬೌಲಿಂಗ್ ಅನ್ನು ಆರಂಭಿಕದಿಂದಲೂ ಕೂಡ ಸೃಷ್ಟಿ ಆಟಗಾರರು ಮಾಡಿದ್ರೆ ಪಂದ್ಯ ಆಟವನ್ನು ಉಳಿಸಿಕೊಳ್ಬಹುದಾಗಿದೆ. ಇಲ್ಲದಿದ್ರೆ ಇತ್ತ ಲೆಕ್ಕಾಚಾರ ಕೆಳವಾದ್ರೆ ಪ್ರತಿ ಹೆಸರಲ್ಲೂ ಕೂಡ ಇಲ್ಲಿ ಒಂಟಿ ಓಟವನ್ನು ದಾಖಲಿಸಿರು ಕೂಡ ಸುಲಭವಾಗಿ ಪಂದ್ಯ ಆಟವನ್ನು ಜಯಿಸಬಹುದಾಗಿದೆ ಸಿ ಎಸ್ ಸ್ಟ್ರೈಕರ್ಸ್. ಮೊದಲ ಚೆಂಡಿಗಾಗಿ ವಿಶ್ವಾಸ್, ಮೊದಲ ಚೆಂಡು ಯಾರು ಕೇರ್ ಮಾಡುವಂತ ಪ್ರಯತ್ನ ಮಾಡಿದ್ರು ಆಕಾಶ್ ಶೈಕರ್ ಭಾಗದಲ್ಲಿ. ಯಾವುದೇ ರೀತಿ ಹೊಡೆದವನ್ನು ದಾಖಲಿಸಲಿಲ್ಲ. ಡಾಟ್ ಬಾಲ್ ನ ಸೇರ್ಪಡೆಗಳು ಇನ್ನು ಕೂಡ 35-28 ಓಟಗಳು ಬರಬೇಕಾಗಿದೆ. ಈ ಟೂರ್ನಮೆಂಟ್ಗಾಗಿ ಪ್ರತ್ಯೇಕವಾಗಿ ಪರೋಕ್ಷಕವಾಗಿ ಸಹಕರಿಸಿದ ಎಲ್ಲ ನಮ್ಮ ಹೃದಯ ಶ್ರೀಮತಿಯ ಕ್ರೀಡಾಭಿಮಾನಿಗಳಿಗೆ, ಊರ ಮನೆಯ ಗ್ರಾಮಸ್ಥರಿಯ ಕ್ರೀಡಾಪಟುಗಳು ಎಲ್ಲರೂ ಕೂಡ ನಾವು ಕೃತಜ್ಞತೆ ಅಭಿನಂದನೆ ಸಮರ್ಪಿಸ್ತೇವೆ. ವಿಶ್ವಾಸ ಎಸ್ಸಂದ ಚೆಂಡು ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಬಲಗೋಟಿಂದ ತೀರಾ ಹೊರಕ್ಕೆ ಸಾಕ್ತದೆ. ಅಕ್ರಮ ಸೂಚನೆಗಳು ಒಂದು ಹೊಡೆದ ಸೇರ್ಪಡೆ. ತಂಡದ ಮತ್ತು ಖಾತೆ ಆರಂಭ ವೈಡ್ ಮುಖಾಂತರವಾಗಿ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಸಾಕಷ್ಟು ಪಂದ್ಯಾಟಗಳಲ್ಲಿ ಬಳಸುತ್ತಾ ಮತ್ತು ಪ್ರದರ್ಶನವನ್ನು ನೀಡಿ ವೈಯಕ್ತಿಕವಾಗಿ ಬಹಳಷ್ಟು ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡಿರ್ತಕ್ಕಂಥ ವಿಶ್ವಾಸ ಪ್ರದರ್ಶನ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಕ್ಷೀಣಿಸ್ತಾ ಇದೆ. ಅದು ಸ್ವಲ್ಪ ಮಟ್ಟಿಗೆ ಸೃಷ್ಟಿ ಆಟಗಾರರಿಗೆ ತಲೆಬೇನೆಯನ್ನು ಕೂಡ ಕೊಡ್ತಾ ಇದೆ. ವಿಶ್ವಾಸ ಎಸ್ಸಂತ ಚೆಂಡು ತನ್ನ ಮೂಲಕ ಎಕ್ಸ್ಟ್ರಾ ಕವರ್ ಸೀಮಾನಕ್ಕೆ ಮೇಲ್ಭಾಗದಲ್ಲಿ ಬಹಳಷ್ಟು ಮಟ್ಟದಿಂದ ಹೊಡೆಯುತ್ತಾ. ಇವಾಗ ಕೇವಲ ಒಂದು ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 2 ತಲುಪ್ತದೆ. 2 runs. ಅಲ್ಲಿ ಆಟಗಾರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು. ನೀರಿನ ವ್ಯವಸ್ಥೆ ಮಾಡಬೇಕು. ದಯವಿಟ್ಟು ಸಂಘಟಕರಿದ್ರೆ ಸಾಕಿ ಅನ್ನೋದಕ್ಕೆ ತಿಳಿಸ್ತಾ ಇದ್ದಾವೆ. ಹಲೋ, ಬಾ
ಬ್ಯಾಟ್ಸ್ಮನ್ ಬದಲಿಸ್ತಾ ಇದ್ದಾವೆ. ಹೊಸ ಬ್ಯಾಟ್ಸ್ಮನ್ ಅಮಿತ್ ವಿಶ್ವಾಸ್ ಎಸಂತ ಚೆಂಡು ದಾಂಡ ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓಟೇಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆಗಳು ಚುಕ್ಕಿ ಎಸೆದ ಅಂಕಿಅಂಶ ಪಟ್ಟಿನ ಸೇರಿಕೊಳ್ತಾ ಇದೆ. ಮತ್ತೆ ವಿಶ್ವಾಸ್ ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ನೋಡುತ್ತೆ. ಇವಾಗ ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು ಅಮಿತ್, ಒಂದೊಡ್ಡ ಪೂರೈಕೆ ಆಗ್ತಾ ಇದೆ. ತಂಡದ ಮತ್ತು ಇವಾಗ ಮೂರಕ್ಕೆ ತಲುಪ್ತಾ ಇದೆ. ಕೊನೆಯ ಎರಡು ಎಸ್ ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಮೊದಲ ಪವರ್ ಪ್ಲೇ ಓವರ್ ನಲ್ಲಿ ಸ್ಟ್ರೈಕರ್ ಭಾಗದಲ್ಲಿ ಆಕಾಶ್ ಆರಂಭಿಕ ಆಟಗಾರ. ಐದನೇ ಬಾರಿ ವಿಶ್ವಾಸ್ ಲೋವರ್ ಫುಲ್ ಟಾಸ್ ಮಾಡುವಂತ ಪ್ರಯತ್ನಗಳು. ಲೋಕೇಶ್ ದಕ್ಷಿಣ ಭಾಗದಲ್ಲಿ ರನ್ಔಟ್ ಮಾಡುವಂತ ಪ್ರಯತ್ನಗಳು. ಇವಾಗ ಓಟಿಲ್ ಅವಕಾಶಗಳು ಬರ್ತಾರೆ. ಡಾಟ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಕೊನೆಯ ಒಂದಷ್ಟು ಮಾತ್ರ ಬಾಕಿ ಉಳಿತಾ ಇದೆ. ಮಳೆ ಬರುವ ಸಾಧ್ಯತೆ ಇದೆ. ಪಂದ್ಯಾಟವನ್ನು ಅತಿ ಶೀಘ್ರಗತಿಯಲ್ಲಿ ಮುಕ್ತಾಯ ಮಾಡಿಕೊಡಬೇಕು. ಈಗಾಗಲೇ ಇವತ್ತಿನ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಮಳೆ ಬರುವಂತ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತದೆ. ಕರ್ನಾಟಕದ ಸುತ್ತಗಲದಲ್ಲೂ ದಿನದಿಂದ ದಿನಕ್ಕೆ ಇವತ್ತು ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಮಳೆ ರಾಯನ ಆರ್ಭಟ ಹೆಚ್ಚಾಗ್ತಾ ಇದೆ. ಬಹುಶಃ ಒಂದು ಟೂರ್ನಮೆಂಟ್ ಮುಗಿಯುವವರೆಗೆ ಯಾವುದೇ ರೀತಿಯ ಒಂದು ಅಡೆತಡೆ ಮಳೆ ರಾಯ ಅಡೆತಡೆ ಮಾಡದಿರಲಿ. ವಿಜಯ್ ಬಾರ ಹೊಸ ಬೌಲರ್ ಬಹಳ ಶುದ್ಧ ಮಾಡಿದ ಹೊಡೆತಾ ತನ್ನ ಮೂಲಕ ಬೌಲರ್ಸ್ ಬೇಕಾದ್ರೆ ಇವಾಗ ಲಾಂಗ್ ಆಫ್ ಲಾಂಗ್ ನಡುವಣ ಸ್ಟ್ರೈಟ್ ಇಟ್ಟು ಇವಾಗ ಸಿಮಾನ ಕೆಲ ಕ್ರಮಿಸ್ತಾ ಇದೆ. ಒನ್ ಬೌನ್ಸ್ ಬೌಂಡ್ರಿ ಬೌಂಡರಿಯ ಮುಖಾಂತರವಾಗಿ ತಂಡದ ಮತ್ತೆ ಇವಾಗ ಏಳಕ್ಕೆ ತಲುಪ್ತಾ ಇದೆ. ನಿರ್ಣಾಯಕರ ಪೀಠದಲ್ಲಿ ಸಂಜಯ್ ಇನ್ನೊಂದೆಡೆ ಶಾರ್ಟ್ ಲೆಗ್ ಭಾಗದಲ್ಲಿ ಅಕ್ಷಯ್ ಕಾಯಕವನ್ನು ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ಮತ್ತೆ ನಮ್ಮ ಇರುವರು ನಿರ್ಣಾಯಕರು ಈಗಾಗಲೇ ವಿಶ್ರಾಂತಿಯಲ್ಲಿದ್ದಾರೆ. ಅಂಕಿಅಂಶ ತಜ್ಞರಾಗಿ ಕಾಯಕವನ್ನು ಮುಂದುವರಿಸ್ತಾ ಇದ್ದಾರೆ ಪಾಂಡುರಂಗ ಮಂಗಳೂರು ಮತ್ತು ದಯಾನಂದ್ ಬೆಂಗಳೂರು. ಈ ರೀತಿಯಾಗಿ ನಾಲ್ಕು ಮಂದಿ ಕರ್ನಾಟಕ ಅನುಭವಿ ನಿರ್ಣಾಯಕರು ಈ ಒಂದು ಪಂದ್ಯಾಟದಲ್ಲಿ ಎ ಪಿ ಎಲ್ ಪಂದ್ಯಾಟದಲ್ಲಿ ಕಾಯಕವನ್ನು ಮಾಡ್ತಾ ಇದ್ದಾರೆ. ತನ್ನೊಡುವೆ ಮತ್ತೆ ಡಾಟ್ ಬಾಲ್ ವಿಜಯ್ ಬೌಲ್ ಅಸ್ಗಾರಿಕೆ ಭಾಗದಲ್ಲಿ ಸೃಷ್ಟಿಯ ಪರವಾಗಿ ಮೂರನೇ ಬಾರಿ ಎಸೆದ ಚೆಂಡು ತನ್ನ ಮೂಲಕ ಸ್ವಲ್ಪ ಮಟ್ಟಿಗೆ ಔಟ್ ಆಡ್ಜ್ ಆಗ್ತದೆ. ಗಲ್ಲಿ ವಿಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು ಒಂದು ದೊಡ್ಡ ಹೆಚ್ಚುವರಿ ತಂಡದ ಮತ್ತು ಇವಾಗ ಎಂಟಕ್ಕೆ ತಲುಪ್ತಾ ಇದೆ. ಮಳೆ ಬರುವ ಸಾಧ್ಯತೆ ಕಾಣ್ತಾ ಇದೆ. ಹಾಗಾಗಿ ಪಂದ್ಯವನ್ನು ದಯವಿಟ್ಟು ಶೀಘ್ರದಲ್ಲಿ ಮುಕ್ತಾಯ ಮಾಡಿಕೊಡಬೇಕು. ಒಂದಷ್ಟು ಕ್ರೀಡಾಂಗಣವನ್ನು ಸೇಫ್ ಮಾಡುವಂಥ ನಿಟ್ಟಿನಲ್ಲಿ ಇವಾಗ ಪಿಚ್ಚನ್ನು ಒಂದಷ್ಟು ಸೇಫ್ ಮಾಡುವಂಥ ನಿಟ್ಟಿನಲ್ಲಿ ಟಾರ್ಪಾಲ್ ವ್ಯವಸ್ಥೆಯನ್ನು ಸಂಘಟಕರು ಮಾಡಬೇಕಾಗಿದೆ. ಬಹಳ ಸುತ್ತಮುತ್ತ ಮತ್ತೆ ಸಿಮಾನ ಕ್ಯಾಚ್ ವಿಶ್ವಾಸ್ ಕ್ಷೇತ್ರ ರಕ್ಷಣೆ ಮಾಡುವಂತ ಪ್ರಯತ್ನಗಳು. ಎರಡನೇ ವಿಕೆಟ್ ಬೌಂಡ್ರಿಯ ಸೂಚನೆಗಳು ಬರ್ತಾ ಇದೆ. ನಾಲ್ಕು ಓಟದ ಸೇರ್ಪಾಡೆ ಈ ಬೌಂಡ್ರಿಯ ಮುಖಾಂತರವಾಗಿ ತಂಡದ ಮತ್ತೆ ಇವಾಗ ಹನ್ನೆರಡು ಈ ಬಾರಿ ಎಸ್ಸಂತ ಚೆಂಡು ತನ್ನ ಮೂಲಕ ಮೆಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಿಕ್ಸರ್ ಬರೆ ಷಟ್ಕದ ಪೂರೈಕೆ ಆಗ್ತದೆ. ಸಿಕ್ಸರ್ ಆಕಾಶ ದಾಳಿನ ಮುಖಾಂತರವಾಗಿ ಬೌಂಡರಿ ಸಿಕ್ಸರ್. ಇವಾಗ ಸಿ ಎಸ್ ತಂಡಕ್ಕೆ ಒಂದಷ್ಟು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ತಂಡದ ಮೊತ್ತ 18 ಜಯಕ್ಕಾಗಿ ಕೇವಲ 10 ಅವಶ್ಯಕತೆ.
ವಿಜಯ್ ಎಸ್ ಎಂದ ಚೆಂಡು ತನ್ನ ಮೂಲಕ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸಾಕ್ತಾ ಇದೆ. ಕ್ಷೇತ್ರ ರಕ್ಷಣೆ ಎಡವಿಕೆ ಮತ್ತೆ ಸಿಮಾನ ಕ್ಯಾಚಿನಲ್ಲಿ ಬೌಂಡರಿಯ ಸೂಚನೆ ಬರ್ತಾ ಇದೆ. ಬೌಂಡ್ರಿ ಮುಕ್ತಾಯ ತಂಡದ ಮೊತ್ತದ 22 ಓಟಗಳು. ಕೇವಲ 6 ಓಟದ ಅವಶ್ಯಕತೆ ಇದೆ ಸಿಎಸ್ ತಂಡಕ್ಕೆ. ಹರ್ಷ ಸ್ಲೋವರ್ ಚೆಂಡು ಗತಿ ಪರಿವರ್ತನೆ ಆಗ್ತದೆ. ಹರ್ಷ ಒಂದಷ್ಟು ಉತ್ತಮ ಸಿಆರ್ಕೆಯನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ 36-28, ತದನಂತರ 30-25, ಇವಾಗ 24-6 ಆರರ ಅವಶ್ಯಕತೆ. ಹರ್ಷ ಎಸೆದಂತ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬೇಟುವ ಬೀಸುವ ಪ್ರಯತ್ನಗಳು. ಅಮೇಶ್ ಸಾಯ್ಕೋರಿ ಭಾಗದಲ್ಲಿ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಎದುರಿಸಿದ ತಾನು ಎದುರಿಸಿದ ಮೊದಲ ಚೆಂಡಿಗೆ ಬೌಂಡರಿಯ ಮುಖಾಂತರವಾಗಿ ಖಾತೆಯನ್ನು ಆರಂಭಿಸಿರ್ತಕ್ಕಂಥ ಆಟಗಾರರು ಅಮೇಶ್. ತದನಂತರ ಬ್ಯಾಕ್ ಟು ಬ್ಯಾಕ್ ಇವಾಗ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 22 ಎಸೆತ, 6ರ ಅವಶ್ಯಕತೆ ಇದೆ. ಸಮಯ ಸರಿತಾ ಇದೆ. ಕತ್ತಲಾವರಿಸುವ ಸೂಚನೆಗಳು, ಮಳೆ ಬರುವಂತಹ ಸೂಚನೆಗಳು ಕೂಡ ಅದರ ಜೊತೆಗಾಗಿ ಬರ್ತಾ ಇದೆ. ಹರ್ಷನ ಸ್ಲೋವರ್ ಡೆಲಿವರಿಗಳು. ಮಿಡ್ ಆಫ್ ವಿಭಾಗದಲ್ಲಿ ಲೋಕೇಶ್ವರ್ ಅವರು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದು ಓಟದ ಪೂರೈಕೆ ತಂಡದ ಮೊತ್ತ 23. ಜಯಕ್ಕಾಗಿ 5ರ ಅವಶ್ಯಕತೆ ಇದೆ. ಜಾವಗಲ್ ಮಂಜಣ್ಣ ಮತ್ತು ಶ್ರೀಕಾಂತ್ ಹರ್ಷ ಮತ್ತು ಬಹಳಷ್ಟು ಮಂದಿ ನಮ್ಮ ಸಂಘಟಕರು, ಮಿತ್ರರು, ಗೆಳೆಯರ ಒಂದು ಪ್ರಾಯೋಜಕತ್ವಗಳು, ಅವರೆಲ್ಲರ ಒಂದು ಪರಿಶ್ರಮದ ಮನೆಗೆ ಸಾಕ್ತಾ ಇರ್ತಕ್ಕಂಥ ವ್ಯವಸ್ಥಿತ ಪಂದ್ಯಕೂಟ. ಪುಟ್ಟಣ್ಣ, ಗಿರೀಶ್, ಓಂಕಾರ್, ನಾಣಿ, ಆಕಾಶ್, ಅರುಣ್, ಸಿಂಗ್, ರಮೇಶ್, ಹಾಗೆ ಗಜೇಂದ್ರ, ಇವರೆಲ್ಲರ ಒಂದು ಸಾರಥ್ಯದಲ್ಲಿ ಒಂದು ಪಂದ್ಯ ಕೂಡ ಇವಾಗಲೇ ಬಹಳಷ್ಟು ಉತ್ತಮ ರೀತಿಯಾಗಿ ಸಾಕ್ತಾ ಇದೆ. ಈ ನಡುವೆ ಮತ್ತೆ ಒಂದು 2 ಪೂರೈಕೆ. ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಎದುರಾಳಿಗಳಿಗೆ ಒಂದಷ್ಟು ಬೆವರಲಿಸಬಲ್ಲಂತ ಸೃಷ್ಟಿ ತಂಡ ಬಹುಶಃ ಈ ಒಂದು ಟೂರ್ನಮೆಂಟ್ ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರದರ್ಶನವನ್ನು ಕ್ಷೀಣಿಸ್ತಾ ಇದೆ. ಕ್ಷೇತ್ರ ರಕ್ಷಣೆ ಎಡವಿಕೆ, ದಾಂಡಿಗತ್ವ ಎಡವಿಕೆ, ಬೌಲಿಂಗ್ ನಲ್ಲೂ ಕೂಡ ಕಳಪೆ ಪ್ರದರ್ಶನ. ಈ ಬಾರಿ ಎಸೆದ ಚೆಂಡು ಕವರ್ಸ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಜಗಣ್ಣ ಮಾಡಿದ್ರು. ಬಹಳಷ್ಟು MPL ಅನ್ನುವಂಥ ಒಂದು ಪಂದ್ಯಾಟವನ್ನ ಮದನಾಯಕನಹಳ್ಳಿಯ ಲೋಭ ಅಂಕಣದಲ್ಲಿ ಬಹಳಷ್ಟು ಉತ್ತಮವಾಗಿ ನೇರ ಪ್ರಸಾರದ ಪಂದ್ಯಾಟಗಳಲ್ಲಿ ಯಶಸ್ವಿಯುತ ಪಂದ್ಯಾಟವನ್ನು ನಡೆಸಿದ್ದಕ್ಕಂಥ ನಿತೇಶ್ ಗೌಡರು, ಜೊತೆಗಾಗಿ ನಮ್ಮ ಜಗಣ್ಣ, ಇನ್ನು ಕೂಡ ಬಹಳಷ್ಟು ಮಂದಿ ಸಂಘಟಕರು ಎಲ್ಲರೂ ಕೂಡ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಎಲ್ಲರೂ ಕೂಡ ಜಗಣ್ಣ ಈಗಾಗಲೇ ಸೃಷ್ಟಿಯ ಪರವಾಗಿ ಕವರ್ಸ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಯುವ ಪೀಳಿಗೆಯ ಕ್ರಿಕೆಟ್ ಆಟಗಾರರು, ವೀಕ್ಷಕ ಗಣಿಗಾರರು, ನಿರ್ಣಾಯಕರು ಎಲ್ಲರಿಗೂ ಕೂಡ ಇವತ್ತಿನ ದಿನ ಬಹಳಷ್ಟು ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಸೃಷ್ಟಿಯ ಎಲ್ಲ ನಮ್ಮ ರವೀಂದ್ರ ತೋಳರ್, ಲೋಕೇಶ್ ಸರ್, ಅದೇ ರೀತಿ ಜಗಣ್ಣ, ಜಿಮ್ ಸೋಮಣ್ಣ, ಆದರ್ಶ, ಇವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನಾವು ಕೃತಜ್ಞತೆ ಅಭಿನಂದನೆ ಸಮರ್ಪಿಸ್ತೇವೆ. ಹರ್ಷಣ ಕೊನೆ ಚೆಂಡ ವಿಕೆಟ್ ಆಗತ್ತೆ. ರಾಹುಲನ ಎಂಟ್ರಿ ಆಗ್ತಾ ಇದೆ. ಕೊನೆಯ ಹಂತದಲ್ಲಿ 18-18, ಇನ್ನು ಕೂಡ 18 ಎಸೆತ ಜಯಕ್ಕಾಗಿ 3ರ ಅವಶ್ಯಕತೆ. ದಯವಿಟ್ಟು ಸಿಎಸ್ ನೀವು ಡಗೌಟ್ ಒಳಗೆ ಕುಣಬೇಕು. ಬೌಂಡ್ರಿ ಒಳಗೆ ನಿಲ್ಬೇಡಿ ಸರ್. ನಿಮ್ಮ ಡಗೌಟ್ ಇದೆ, ನಿಮಗಾಗಿ ಆ ಡಗೌಟನ್ನು ಮಾಡಿದ್ದೀವಿ ನಾವು. ದಯವಿಟ್ಟು ಆ ಡಗೌಟನ್ನು ಬಳಸ್ಕೊಳ್ಳಿ. ನೀವು ಪ್ಲೇಯರ್ಸ್ಗಾಗಿಯೇ ನಾವು ಡಗೌಟನ್ನು ಮಾಡಿದ್ದೇವೆ. ದಯವಿಟ್ಟು ನೀವು ಡಗೌಟ್ನಿಂದ ಬರಬೇಕು, ಗಮನಿಸ್ಕೊಳ್ಳಿ. ಶ್ರೀಧರ್ ಹೊಸ ಬೌಲರ್, ಮೊದಲ ಚೆಂಡು ಇವಾಗ ಮಿಡ್ ವಿಕೆಟ್ ಭಾಗದಲ್ಲಿ. 2 ಓಟದ ಪೂರೈಕೆಯನ್ನು ಮಾಡಿದ್ರು. ಅವಳು ಓಟದ ಪೂರೈಕೆ ಆಗ್ತಾ ಇದೆ. 2 ಓಟದ ಹೆಚ್ಚುವರಿ ಆಗ್ತಾ ಇದೆ. ಜಯಕ್ಕಾಗಿ ಇವಾಗ ಕೇವಲ 1ರ ಅವಶ್ಯಕತೆ. 17ರ ಮುಂದೆ 17ಕ್ಕೆ ಒಂದು ಸುರಸ್ತಿ ವರ್ಷ ಸಿಎಸ್ ಸ್ಟ್ರೈಕರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಕಾಟ್ ಬ್ಯಾಂಡ್ ಅವಕಾಶಗಳು, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆಗಳಾಗ್ತಾ ಇದೆ. ಆರಂಭಿಕ ನಿನ್ನೆ ದಿನದಲ್ಲೂ ಕೂಡ ಈ ಒಂದು ಪರಿಸರದ ಬಹಳಷ್ಟು ಮಂದಿ, ಹೃದಯಷ್ಟು ಮಂದಿಗೆ ಕ್ರೀಡಾ ಪ್ರೇಕ್ಷಕರು ಎಲ್ಲರೂ ಕೂಡ ಶಾಂತಚಿತ್ತವಾಗಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗಾಗಿ ಬಹಳಷ್ಟು ಮಂದಿ ಹೃದಯ ಶ್ರೀಮಂತಿಗೆ ಕ್ರೀಡಾ ಪ್ರೇಕ್ಷಕರು ಕೂಡ ಯೂಟ್ಯೂಬ್ ಮುಖಾಂತರವಾಗಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಏನಳುವೆ
ಸೃಷ್ಟಿ ವರ್ಸಸ್ ಸಿಎಸ್ ಸ್ಟ್ರೈಕರ್ಸ್ ನಡುವಿನ ಪಂದ್ಯಾಟದಲ್ಲಿ ಸಿಎಸ್ ಇವಾಗ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಎರಡು ತಂಡ ಕೂಡ ಕೃತಜ್ಞತೆ ಅಭಿನಂದನೆಯನ್ನು ಸಮರ್ಪಿಸ ಪಂದ್ಯಾಟದ ವೀಕ್ಷಣೆ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕರು, ನೇರ ಪ್ರಸಾರದ ವೀಕ್ಷಕರು, ಅದೇ ರೀತಿ ಸಂಘಟಕರು ಎಲ್ಲರಿಗೂ ಕೂಡ ಕೃತಜ್ಞತೆ ಅಭಿನಂದನೆಯನ್ನು ಸಮರ್ಪಿಸ ನಾಳೆ ದಿನ ಸರಿಯಾಗಿ 8 ಗಂಟೆಗೆ ಪಂದ್ಯಾಟವನ್ನು ಆರಂಭಿಸ್ತಾ ಇದ್ದಾವೆ. ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ನಾಳೆ ದಿನ ಅನ್ನೋದು ಕೇಳಿಕೊಳ್ತಾ